वासुदेव कथं भीष्ममहं कथं भीष्ममहं संके द्रोणंच मधुसूदना इशुभि प्रतियोच्यामि इशुभि प्रतियोच्यामि पूजार्घवरिसूदना अरिसूदना ಒಂದು ಸಾರಿ ಕುರುಸೈನ್ಯವನ್ನು ದಿಟ್ಟಿಸಿ ನೋಡು ಭೀಷ್ಮನು ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣ ಶಿಕ್ಷಣ ಕೊಟ್ಟ ಗುರು ಪೂಜಾರ್ಹರಾದ ಇವರ ಮೇಲೆ ಬಾಣಪ್ರಯೋಗವೇ ಬಂಧು ಬಾಂಧವರ ರಕ್ತದಿಂದ ತ್ವೈದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಸ್ವಜನ ವಧೆ ನನಗೆ ಸಮ್ಮತವಿಲ್ಲ ಕೃಷ್ಣ ಯಾರನ್ನು ಯಾರು ವಧಿಸುವುದು ಅರ್ಜುನ ದೇಹಿನೋಸ್ಮಿನ್ ಯಥಾ ದೇಹ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಕೃಷ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮಕ್ಕೆ ಅವಸಾನವಿಲ್ಲ ಜನನ ಮರಣಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮೃತ್ಯುವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಅದಕ್ಕಾಗಿ ಚಿಂತಿಸಬೇಕೇ ಕ್ಷತ್ರಿಯನಾದ ನೀನು ಕ್ಷತ್ರಿಯ ಧರ್ಮ ಪಾಲನೆ ಮಾಡಬೇಕಾದುದು ಕರ್ತವ್ಯ ನಾನು ಹೇಳಿಗೆಲ್ಲ ಕೃಷ್ಣ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು ಹೇಳು ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ ಕಾರ್ಪಣ್ಯ ದೋಷೋಪಹತಃ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ರೇಯಃ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಪ್ರಪನ್ನಂ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ ಇದು ಧರ್ಮಯುದ್ಧ ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಆದುದರಿಂದ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆ ಮಾಡು ಕರ್ಮವು ಪೌರುಷದ ಲಕ್ಷಣ ನೀನು ಕರ್ಮಭ್ರಷ್ಟನಾಗಬೇಡ ಅರ್ಜುನ ಅಂದರೆ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತು ಭೂಮಾ ಸಂಗೋಸ್ತ ಕರ್ಮಣಿ
ಕರ್ಮವು ಮಾನವ ಜೀವನದ ರಾಜಮಾರ್ಗ. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಆಹಾ, ಈ ದಿವ್ಯವಾಣಿಯಿಂದ ನನ್ನನ್ನು ಎಚ್ಚರಗೊಳಿಸುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಹೇಳು ದೇವ. ಅರ್ಜುನ, ನಾನು ಜನನ ಮರಣರಹಿತನು. ಯಾವಾಗ ಧರ್ಮದ ಪತನವು ಅಧರ್ಮದ ಅಭ್ಯುತ್ಥಾನವು ಆಗುವುದು ಆಗ ಆತ್ಮನಾಗಿ ದೇಹ ಧರಿಸಿ ಧರ್ಮ ಸಂಸ್ಥಾಪನೆ ಮಾಡುತ್ತೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಪಂಚತತ್ವಗಳೇ ನನ್ನ ಅಧೀನ. ಮನಸ್ಸು, ಬುದ್ಧಿ, ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ಪಥದಲ್ಲಿ ನಡೆಸಿದನು. ಪ್ರಪಂಚದ ಪ್ರಭಾವ ಪ್ರಳಯಗಳಿಗೆ ನಾನೇ ಕಾರಣ. ಋತುಗಳಲ್ಲಿ ವಸಂತವು, ಮಾಸಗಳಲ್ಲಿ ಮಾರ್ಗಶಿರವು, ಪರ್ವತಗಳಲ್ಲಿ ಮೇರುವು, ವೇದಗಳಲ್ಲಿ ಸಾಮವು, ದೇವತೆಗಳಲ್ಲಿ ಇಂದ್ರನು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗವು ಹೇಗೆ ಶ್ರೇಷ್ಠರೋ ಹಾಗೆಯೇ ಸರ್ವ ಆತ್ಮರಲ್ಲಿಯೂ ನಾನೇ ಶ್ರೇಷ್ಠನು. ನನ್ನ ವಿಭೂತಿಗಳು ಅಗಮ್ಯ, ಅನಂತ, ಅಪ್ರಮಾಣ, ಅಪರಿಮಿತ, ಅನುಪಮ, ಅಗೋಚರ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹ ನಾಶವಾಯಿತು, ಹೃದಯದ ಅಂಧಕಾರ ಹರಿಯಿತು. ನಿನ್ನ ಈಶ್ವರ ರೂಪ ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತ್ವಮಾತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಗಿದೆ ರೂಪಮೈಶ್ವಂ ಪುರುಷೋತ್ತಮ. ನನ್ನ ವಿರಾಟ್ ಸ್ವರೂಪ ದರ್ಶನವಮ್ಮ. ಎಂಥದ್ದು ಭಯಾನಕ ರೂಪವಿದು! ಹೇ ಭಕ್ತ ಪರಾಧೀನ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ನಾನಿದನ್ನು ನೋಡಲಾರೆ, ನೋಡಲಾರೆ. ಹೇ ಗೋಪಿಕಾ ವಲ್ಲಭ, ಶಾಂತನಾಗು, ದಯ ಮಾಡಿ ಶಾಂತನಾಗು. ಭಯಪಡಬೇಡ ಪಾರ್ಥ, ನಿನ್ನ ಹೃದಯ ಶಾಂತವಾಗಿ ಭೋರ್ಗರಿದು ಮುನ್ನುಗ್ಗುತ್ತಿರುವ ಕುರುಕ್ಷೇತ್ರದ ರಕ್ತ ಪ್ರವಾಹದಲ್ಲಿ ನಿನ್ನ ನೌಕೆಯ ಪಥಭ್ರಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕಂಕಣಬದ್ಧನಾಗುವೆ. ಧನುರ್ಧಾರಿಯಾಗಿ ಶಿಂಜಿನಿಗೆ ಝೇಂಕಾರದಲ್ಲಿ ಯುದ್ಧವನ್ನು ಪ್ರಾರಂಭಿಸು. ದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತಂ ವಿಶ್ವಮನಂತ ರೂಪ ವಾಯುರ್ಯುಮೋಗ್ನಿವರುಣ ಶಶಾಂಕ ಪ್ರಜಾಪತಿ ಸ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರ ಕೃತ್ವಾ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮೋ ನಮಸ್ತೆ ನಮೋ ನಮಸ್ತೆ. ಮಾವ, ಸೇನಾಧಿಪತಿ ಪದದ ಪ್ರಥಮ ಪಟ್ಟ ಭೀಷ್ಮಾಚಾರಿ ಕೊಟ್ಟಿದ್ದು ನನಗೇಕೋ ಸರಿ ಕಾಣಲಿಲ್ಲ. ಓಹೋ, ಮುದುಕ ಮೇಲಾಗಿ ಪಾಂಡವರ ಪಕ್ಷಪಾತಿ, ಕರ್ಣನನ್ನೇ ಸೇನಾಧಿಪತಿಯನ್ನಾಗಿ ಮಾಡಿದ್ದರೆ ಇಷ್ಟು ಪ್ರಮಾದವೇ ಘಟಿಸುತ್ತಿರಲಿಲ್ಲ. ಅದು ಭೀಷ್ಮಾಚಾರ್ಯರು ಸುಯೋಧನ ಈ ಕಡೆಯೇ ಬರುತ್ತಿದ್ದಾರೆ, ಅವರನ್ನು ರೊಚ್ಚಿಗೆಬ್ಬಿಸಿದರೆ ನಮ್ಮ ಕಾರ್ಯ ಸಾಧಿಸಿದಂತೆ. ಪಿತಾಮಹರೇ,
ನನ್ನದೊಂದು ಭಿನ್ನ. ಕಾಳಗದಲ್ಲಿ ಕೆರಳದ ಸಿಂಹದಂತಿದ್ದ ನೀವು ಈ ಯುದ್ಧದಲ್ಲಿ ಶೃಗಾಲನ ಸ್ಥಿತಿಗಿಳಿದಿರುವರಲ್ಲ, ಕಾರಣ ತಿಳಿಯಬಹುದೇ? ಯುದ್ಧವು ಪ್ರಾರಂಭವಾದಂದಿನಿಂದ ಪಾಂಡವ ಸೈನ್ಯದಲ್ಲಿ ಜಯ ಜಯಕಾರ, ನಮ್ಮ ಸೈನ್ಯದಲ್ಲಿ ಹಾಹಾಕಾರ. ತನ್ಮಧ್ಯೆ ಭೀಷ್ಮಾಚಾರ್ಯರಿಂದ ಪಾಂಡವ ಧನ್ಯೋದ್ಗಾರ. ಹೀಗೆ ಹೀಯಾಳಿಸುವ ನಾಲಿಗೆ ಕುರು ಸಂತಾನದ್ದಲ್ಲದೆ ಬೇರೆಯವರದ್ದಾಗಿದ್ದರೆ ಅದು ಚೂರ್ಣೀಕರಿಸಲ್ಪಡುತ್ತಿತ್ತು. ಕಂಡದ್ದನ್ನಾಡಿದರೆ ಕೆಂಡದಂತಹ ಕೋಪ. ಸುಳ್ಳಲ್ಲ ಪಿತಾಮಹ, ತಮ್ಮ ಧನಸ್ಸಿನ ಜಯಂಕಾರದಿಂದ ಸೃಷ್ಟಿಯ ಕಟಾಕ್ಷವು ಸಿಡಿದೊಡೆಯುವುದೆಂಬುದನ್ನು ಈ ಕೌರವನು ಬಲ್ಲನು. ಆದರೆ ಈಗ ಅರ್ಜುನನ ಜಾಪದ ಝಣತ್ಕಾರವೇ ನನ್ನ ಕರ್ಣಪಟಲವನ್ನು ಅಪ್ಪಳಿಸುತ್ತಿದೆ. ಇದು ಪಾಂಡವ ಪಕ್ಷಾಭಿಮಾನದ ಪ್ರದರ್ಶನ ಸುಯೋಧನ, ಅಥವಾ ಮುಪ್ಪಿನ ದೋಷವೇ? ಶಕುನಿ, ಅಷ್ಟಪ್ರಾಯ ಸೂರ್ಯನ ತೇಜಸ್ಸಿನಲ್ಲಿ ಅಭಾವ ಉಂಟೆಂದು ಬಗೆಯುವುದು ಸಾಮಾನ್ಯರ ಕಲ್ಪನೆ. ಮುಪ್ಪಿನ ಸುಪ್ಪುರಿಯಿಂದ ಭೀಷ್ಮನ ಬಲವು ಕುಂದಿರುವುದೆಂದು ಕಲ್ಪಿಸುವುದು ಕುರುಕುಲದ ಮೂಢತನ. ಈ ಗಾಂಗೆಯನು ಗಲಿಗಾತ್ರನಾಗಿದ್ದರೂ ಈತನಲ್ಲಿರುವ ಧನುರ್ವಿದ್ಯೆಯು ಇನ್ನೂ ತಾರುಣ್ಯಾವಸ್ಥೆಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಿ. ಹಾಗಿದ್ದರೆ ಪ್ರತಿಕೂಲ ಪರಿಸ್ಥಿತಿಯ ಪ್ರಲಾಪವೇಕೆ ಕೌರವರಿಗೆ ಕೇಳಿಸುತ್ತಿದೆ? ಪ್ರಳಯ ರುದ್ರ ರಭಸದಿಂದ ಖಡ್ಖಡನೆ ಸಿಡಿಲಿನಂತೆ ಗರ್ಜಿಸುತ್ತಾ ಬರುತ್ತಿರುವ ಪಾಂಡವರ ಬಾಣದ ಹೊಡೆತಕ್ಕೆ ಫಡಫಡನೆ ಕುರು ಸೈನ್ಯದ ಶಿರಸ್ಸುಗಳು ಧೂಳೀಕೃತವಾಗುತ್ತಿರುವುದೇಕೆ? ಭೀಷ್ಮಾಚಾರ್ಯರ ಕಣ್ಣಿಗೆ ಇದು ಕಾಣಿಸುತ್ತಿಲ್ಲವೇ? ಈ ಭೀಷ್ಮನ ದೇಹ ಸುಗ್ರಹ ಭೋಜನ ಮಾಡುವುದಕ್ಕೆ ಇರುವುದೆಂದು ನಿಮ್ಮೆಲ್ಲರ ಅಭಿಪ್ರಾಯವೇ? ಅಭಿಪ್ರಾಯವಲ್ಲ, ಅನುಮಾನ. ಕೇಳು ಕೌರವೇಶ್ವರ, ಗಂಗಾ ಮಾತೆಯ ಸಾಕ್ಷಿಯಾಗಿ ಸಾರಿ ಹೇಳುವೆ. ವಿಶ್ವದಲ್ಲಿ ವಿಹರಿಸುವ ವಾಯುವೆ, ಈ ಭೀಷ್ಮ ಪ್ರತಿಜ್ಞೆಯ ಶಬ್ದಗಳನ್ನು ದಿಶ ದಿಶೆಗಳಲ್ಲಿ ಹರಡಿ. ನಾಳೆ ಸೂರ್ಯಾಸ್ತದೊಳಗೆ ಪಾಂಡವರು ಪೃಥ್ವಿಯನ್ನು ಕಾಣದಿದ್ದರೆ ದುರ್ಜನದ ದುರ್ಗತಿ ನನಗೆ ಪ್ರಾಪ್ತವಾಗಲಿ. ಇದನ್ನೇ ನಾನು ಬಯಸುವುದು. ಬೇರು ಮುರಿಯದೆ ಮರ ಉರುಳಲು ಹೇಗೆ ಸಾಧ್ಯ? ಇದೇನಿದು? ಯುದ್ಧ ಮಾಡಲೆಂದು ಯುದ್ಧ ಭೂಮಿಗೆ ಬಂದೊಡನೆ ನನ್ನ ಮೈಯಲ್ಲಿ ಎಂದೂ ಇಲ್ಲದ ವಿದ್ಯುತ್ ಸಂಚಾರ. ಎದುರಿಗೆ ನಿಂತ ತರುಣ ರಥಿಕರನ್ನು ನೋಡಿದರೆ ನನ್ನ ಹೃದಯದಲ್ಲಿ ಲಜ್ಜೆ ಉದಿಸುವುದು. ರಣಕವಚವನ್ನು ಕಿತ್ತೊಗೆದು ಚೀನಾಂಕುಶವನ್ನು ತೊಡುವ ಆಸೆ. ವೀರನಂತೆ ಕಾದುವ ಬದಲು ನಾರಿಯಂತೆ ಪಲ್ಲಂಗದಲ್ಲಿ ವಿಹರಿಸುವ ಆಕಾಂಕ್ಷೆ. ಶಿಖಂಡಿ, ಇದಾವ ವಿಚಿತ್ರ ಪರಿವರ್ತನೆ! ಭೀಷ್ಮರ ಮರಣಶೇ ಸಿದ್ಧವಾಗತೊಡಗಿದೆ. ಈ ಶಿಖಂಡಿಯ ಪೂರ್ವ ಸ್ಮೃತಿಯನ್ನು ಎಚ್ಚರಗೊಳಿಸಿ ರಣಯಜ್ಞ ಮಹಾಬಲಿಯನ್ನು ಮುಗಿಸುವೆ. ಶಿಖಂಡಿ, ಯಾರು ನನ್ನನ್ನು ಕೂಗಿದವರು? ನಾನು ಶಕುನಿ, ನಿನ್ನ ಹಿತಚಿಂತಕ. ನನ್ನ ಹಿತಚಿಂತಕರೆಂದು ಹೇಳಿಕೊಳ್ಳುವ ನೀವು ನನ್ನ ಪರಿವರ್ತನೆಗೆ ಕಾರಣ ಹೇಳಬಲ್ಲಿರಾ? ಅದನ್ನು ತಿಳಿಸಲೆಂದೇ ಬಂದಿರುವೆ. ನಿನ್ನ ಪುರುಷ ದೇಹದಲ್ಲಿ ಅಂಬೆಯ ಆತ್ಮವು ಪ್ರತಿಷ್ಠಿತವಾಗಿದೆ. ಅದಕ್ಕೆ ಕಾರಣ ಅಂಬೆ? ಅಂಬೆ ಯಾರು? ಕಾಶಿರಾಜನ ಜ್ಯೇಷ್ಠ ಪುತ್ರಿ, ಭೀಷ್ಮನ ಪ್ರಣಯಿನಿ. ಅಂಬೆ, ಅಂಬಿಕೆ, ಅಂಬಾಲಿಕೆ, ಈ ಮೂರು ಜನ ಸಹೋದರಿಯರಲ್ಲಿ ನೀನೇ ಮೊದಲಿನವಳು. ಏನು ಹೇಳುತ್ತಿರುವಿರಿ ನೀವು? ಹೇಳಬೇಕಾದದ್ದನ್ನೇ ಹೇಳುತ್ತಿರುವೆ. ಭೀಷ್ಮನನ್ನು ಬಯಸಿದ ನೀನು ಆತ ನಿರಾಕರಿಸಿದಾಗ ಮಹಾದೇವನನ್ನು ಕುರಿತು ತಪವನ್ನಾಚರಿಸಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವ ವರವನ್ನು ಪಡೆದೆ. ಆ ಅಂಬೆಯೇ ಈಗ ಈ ರೂಪದ ಶಿಖಂಡಿ. ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ನನಗಾವ ಲಾಭ? ನೀನು ಶಿಖಂಡಿಯಲ್ಲ, ಅಂಬೆ. ಪುರುಷ ದೇಹಧಾರಿಣಿ ಸ್ತ್ರೀ. ನಾನು ಅಂಬೆಯಲ್ಲ, ಅಂಬೆ ಸತ್ತಳು, ದೇಹ ತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಜೀವಿಸಿರುವಳು. ಅವಳ ಆತ್ಮ ಭೀಷ್ಮನ ಮರಣವನ್ನು ಹಾರೈಸುತ್ತಿದೆ. ನಿನ್ನ ಸುಖದ ಕನಸನ್ನು ಭಂಗ ಮಾಡಿ ಯೌವನದ ಆನಂದ ಸುದ್ದಿಯಲ್ಲಿ ವಿಷ ತುಂಬಿದ ಘಾತುಕನನ್ನು ಕ್ಷಮಿಸಿಬಿಡಿಯ. ಅಂಬೆ ಭೀಷ್ಮನ ಪ್ರಣಯಿ, ನಾರಿ ತನ್ನ ಪ್ರಿಯನನ್ನು ವಧಿಸುವುದಿಲ್ಲ, ತ್ಯಾಗ ಮಾಡಿ. ಪ್ರೇಮದ ಪರ್ಯಾವಸಾನ ಹಿಂಸೆಯಲ್ಲ, ತ್ಯಾಗ. ಓ, ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯ ಲಕ್ಷಣವೇ? ನಿನ್ನನ್ನು ಭೀಷ್ಮ ಪ್ರಣಯಿನಿಯಂತೆ ಕಾಣಲಿಲ್ಲ, ಪರಿತಕ್ತ ವೇಶ್ಯಂತೆ ಕಂಡರೂ ಅವನ ಮೇಲೆ ಅಭಿಮಾನವೇ. ನಿನ್ನಲ್ಲಿ ಹರಿಯುವುದು ಕ್ಷತ್ರಿಯ ರಕ್ತ. ಹೇಳು, ನಿನ್ನ ಶಪಥವನ್ನು ಪೂರ್ಣ ಮಾಡು. ಭಾರ್ಗವ ವಿಜಯ ಭೀಷ್ಮನನ್ನು ಪರಾಜಯ ಮಾಡಿದ ಕೀರ್ತಿ ನಿನ್ನದಾಗುವುದು. ಯಾರು ನೀನು ಸೇನಾನಿ? ನಾನು ನನ್ನನ್ನು ಶಕುನಿ ಎನ್ನುವರಮ್ಮ. ಸಿಂಧುರಾಜ, ಕರ್ತವ್ಯ ಪರಾನ್ಮುಖಳಾಗಿದ್ದ ಅಂಬೆಯ ಆತ್ಮವನ್ನು ಚೇತನಗೊಳಿಸಿದೆ. ಭೀಷ್ಮ, ದೇವವ್ರತ, ಹೌದು, ನಾನು ಅಂಬೆ, ಅಂಬೆ ಶಿಖಂಡಿಯಲ್ಲ. ಈ ಅಂಬೆಯ ಶಪಥ ಎಂದಿಗೂ ಸುಳ್ಳಾಗುವುದಿಲ್ಲ, ಅದನ್ನು ಸಾಧಿಸಿಯೇ ಸಾಧಿಸುವುದು.
ಇನ್ನು ಕುರುಕ್ಷೇತ್ರದ ರಣಯಜ್ಞ ಪ್ರಾರಂಭ. ಹೇಡಿಗಳು, ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯುವವರು ಯಾರೂ ಇಲ್ಲ ಈ ರಣರಂಗದಲ್ಲಿ. ಮೃತ್ಯುವಿನ ಅಂತಿಮ ಆವೇಶದಿಂದ ಸೈನ್ಯದಲ್ಲೆಲ್ಲ ಆಲಿಸಿದನು. ಭೀಷ್ಮನನ್ನು ಎದುರಿಸಬಲ್ಲ ವೀರನೊಬ್ಬನಾದರೂ ಇದ್ದಿದ್ದರೆ ಇನ್ನೇನು ಭಾರತ ವರ್ಷವು ನಿರ್ವೀರ್ಯವಾಯಿತೆ? ಸಾವಧಾನ ಗಾಂಗೆಯ, ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರಿಗೆ ಪಾಂಡವರು ಅಜೇಯರು. ಅರ್ಜುನ, ಮಹಾಸ್ತ್ರಗಳನ್ನು ಪ್ರಯೋಗಿಸು. ಆಹಾ, ಎಂತಹ ಸುಂದರ ದೃಶ್ಯವಿದು! ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ. ಧನ್ಯ ಧನಂಜಯ, ಧನ್ಯ. ಆದರೆ ನಿನಗೆ ಯುದ್ಧದಲ್ಲಿ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಅರ್ಜುನ, ದೃಢಚಿತ್ತನಾಗಿ ಬಾಣ ಪ್ರಯೋಗಿಸು. ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡಲು ನನ್ನ ಮನ ಒಪ್ಪದು. ನಿನ್ನ ಇಷ್ಟ ದೈವವನ್ನು ಸ್ಮರಿಸಿಕೋ ಅರ್ಜುನ. ವಾಸುದೇವ, ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ಉಳಿಸಿಕೋ. ನನ್ನ ದೇಹವು ಜರ್ಜರಿತವಾಗುತ್ತಿದೆ. ಇಂದು ಕೃಷ್ಣನ ಸುಷುಪ್ತ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲೊಂದು ಪ್ರಚಂಡ ಪ್ರಳಯಾಗ್ನಿಯನ್ನೇ ಪ್ರಜ್ವಲಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಮಾಧವ, ನನ್ನ ಮನೋಭೀಷ್ಟ ಪೂರ್ಣಗೊಳಿಸು ಚಕ್ರಪಾಣಿ. ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ನನ್ನ ಸಂಹಾರ ಮಾಡು. ದೇವವ್ರತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾಮಾಲಿಕೆಯಿಂದ ಪರಿವೇಷ್ಟಿತವಾಗಿ ಮೂಲೋಕದಲ್ಲಿಯೂ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ನಾನು ಬಯಸುತ್ತಿದ್ದುದು ಇಂತಹ ಮರಣವನ್ನೇ. ಭಕ್ತನು ತಲೆಬಾಗಿ ನಿಂತಿರುವನು. ಪ್ರಹಾರ ಮಾಡು. ಯುದ್ಧ ತೃಷ್ಣೆಯನ್ನು ಶಾಂತಗೊಳಿಸು ಮಾಧವ. ಶಾಂತನಾಗು ವಾಸುದೇವ. ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲ ಎಂಬ ನಿನ್ನ ಶಪಥ ಮರೆಯಬೇಡ. ಇಂದಿನ ಯುದ್ಧದಲ್ಲಿ ಭೀಷ್ಮರ ಪರಾಜಯ ಖಂಡಿತ. ಸಿದ್ಧನಾಗು ಪಿತಾಮಹ, ಈ ಗಾಂಡೀವಿಯೊಡನೆ ಸಮರಕ್ಕೆ. ಇದುವರೆಗೆ ಈ ಭೀಷ್ಮನು ಕಾಯ ವಾಚ ಮನಸ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿರುವುದೇ ನಿಜವಾದರೆ ಈ ಅಗ್ನಿಯಸ್ತ್ರ ಪ್ರಳಯಾಗ್ನಿಯಾಗಿ ಪ್ರಜ್ವಲಿಸಲಿ. ತಮ್ಮ ಅಗ್ನೇಯಾಸ್ತ್ರದ ಪ್ರಳಯಾಗ್ನಿಯನ್ನು ನನ್ನ ಈ ವರುಣಾಸ್ತ್ರವು ನಂದಿಸದಿದ್ದರೆ ನಾನು ಕೃಷ್ಣನ ಸಖನೇ ಅಲ್ಲ. ಪ್ರಳಯಾಗ್ನಿ ವರುಣಾಸ್ತ್ರದಿಂದ ನಂದಿತು. ನಾನು ಇದುವರೆಗೆ ಕುರು ಸಿಂಹಾಸನದ ಸೇವೆಯನ್ನು ಏಕೋಭಾವದಿಂದ ಗೈದಿರುವುದೇ ನಿಜವಾದರೆ ಈ ಪವನಾಸ್ತ್ರದ ವಿಷವಾಯುವು ಪಾಂಡವ ಸಹಿತ ಪಾಂಡವ ಸೈನ್ಯಕ್ಕೆ ದೀರ್ಘ ನಿದ್ರೆಯನ್ನು ಬರಮಾಡುವುದು. ಪಿತಾಮಹ, ಈ ಅರ್ಧಚಂದ್ರ ಬಾಣದಿಂದ ಅಮೃತವಾಯುವನ್ನು ನಿರ್ಮಿಸಿ ಪವನಾಸ್ತ್ರದ ವಿಷವಾಯುವನ್ನು ನಿವಾರಿಸದಿದ್ದರೆ ನಾನು ಪಾಂಡು ಭೂಪಾಲನ ತೇಜ ಸಂಭೂತನೇ ಅಲ್ಲ. ಭೀಷ್ಮನ ಬಾಣದಿಂದ ವಿಷವಾಯು, ಅರ್ಜುನನ ಬಾಣದಿಂದ ಅಮೃತವಾಯು. ಅರ್ಥ ಹೇಳು ಪಂಚಮಹಾಭೂತಗಳೇ, ಹೇಳಿ. ಈ ಬಾಣದಿಂದ ನಿಪ್ಪಾಂಡವ ಪೃಥ್ವಿಯನ್ನು ಮಾಡದಿದ್ದರೆ ನನ್ನ ತಾಯಿ ನನ್ನನ್ನು ವ್ಯಭಿಚಾರದಿಂದ ಹಳದವಳೆಂದು ಜಗತ್ತೇ ತಿಳಿಯಲಿ. ಪಿತಾಮಹರೇ, ಪಶುಪತಿ ಪ್ರಸಾದ ರೂಪಿ ಪಾಶುಪತಾಸ್ತ್ರದಿಂದ ನಿಮ್ಮ ಬ್ರಹ್ಮಾಸ್ತ್ರವನ್ನು ಖಂಡಿಸದಿದ್ದರೆ ಪಾರ್ವತೀ ದೇವಿಯನ್ನು ಪಾಪ ದೃಷ್ಟಿಯಿಂದ ನೋಡಿದ ಪಾಪವೇ ನನಗೆ ಲಭಿಸಲಿ. ಅರ್ಥ ಇದೋ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ಇವೆಲ್ಲವೂ ವ್ಯರ್ಥ ಅರ್ಜುನ. ಈ ಶಿಖಂಡಿಯು ಜನ್ಮ ಗ್ರಹಣ ಮಾಡಿರುವುದು ಈ ಭೀಷ್ಮನ ನಾಶಕ್ಕಾಗಿ. ಸಿದ್ಧನಾಗು ದೇವವ್ರತ. ಸರಿಯಾಗಿ ಕಣ್ತೆರೆದು ನೋಡು ನಾನು ಯಾರೆಂದು. ಇದೀಗ ನೆನಪಿಗೆ ಬರುತ್ತಿದೆ. ಅಂಬೆ, ನನ್ನಿಂದ ಪರಿತ್ಯಕ್ತಳಾದ ಕಾಶಿರಾಜನ ಪುತ್ರಿ ನಪುಂಸಕ ರೂಪದಲ್ಲಿ, ಕೈಯಲ್ಲಿ ಅಸ್ತ್ರ, ಕಣ್ಣಲ್ಲಿ ವಿಷ, ಹೃದಯದಲ್ಲಿ ಉತ್ಕಟ ಇಚ್ಛೆ. ದೇವವ್ರತ, ಇಂದು ನಿನಗೆ ಮರಣವಲ್ಲ ವಿಮೋಚನೆ, ಅಂಬೆಯ ಅಮರ ಪ್ರೇಮದ ಅಮರ ನಿರ್ವಾಣ. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ಭೀಷ್ಮನು ಎಂದೂ ನಿಲ್ಲುವುದಿಲ್ಲ. ಸಾರಥಿ, ತಿರುಗಿಸುವ ರಥವನ್ನು. ಶಿಖಂಡಿ, ಹೆದರಬೇಡ.
ಇದು ಅರ್ಜುನನ ಬತ್ತಳಿಕೆಯಲ್ಲಿನ ಮಹಾಸ್ತ್ರ. ಮಂತ್ರಪೂರಿತವಾದ ಈ ಅಸ್ತ್ರದಿಂದ ಭೀಷ್ಮನನ್ನು ವಧಿಸು. ಬಾಣಗಳನ್ನು ಒಂದರ ಮೇಲೆ ಒಂದೊಂದಾಗಿ ಹೂಡು ಅರ್ಜುನ. ಆ ವೀರ ಶಿಖಾಮಣಿಗೆ ಶರಮಂಚವನ್ನು ನಿರ್ಮಿಸು. ಕೃಷ್ಣ, ನಾನು ಅಪೇಕ್ಷೆ ಪಡುತ್ತಿದ್ದುದು ಇಂಥ ಮರಣವನ್ನೇ. ಶಾಂತವಾಯಿತು ಕೃಷ್ಣ, ಶಾಂತವಾಯಿತು. ಆಚಾರ್ಯರೇ, ಅನ್ನದ ಅಭಿಮಾನ ಹಿಡಿದು ಹೊಡೆದಾಡುವಿರೋ ಅಥವಾ ಸಮರದಲ್ಲಿ ಸಂಚರಿಸ್ತಾ ನಿಮಿತ್ತ ಮಾತ್ರ ಬಾಣಗಳನ್ನು ಬಿಡುತ್ತಾ ವೈರಿಯ ಕೊರಳಿಗೆ ವಿಜಯ ಮಾಲೆ ಹಾಕಬೇಕೆನ್ನುವರೋ? ಪಿತಾಮಹರಂತೂ ಶರಶೈಯಲ್ಲಿ ಮಲಗಿದರು, ನೀವು ಹಾಗೆ ಮಾಡಬೇಕೆನ್ನುವರೋ? ದ್ರೋಣಾಚಾರ್ಯರೇ, ಪ್ರಚಂಡ ಪವನನ ಪ್ರಾಘಾತವನ್ನು ಮನಸೃಷ್ಟಿ ಒಂದು ಸಮಯ ಸಹಿಸಿದರೂ ಸಹಿಸಬಹುದು, ಆದರೆ ಅವಳ ಆಶ್ರಯದಲ್ಲಿರುವ ಮರಗಳ ತಿಕ್ಕಾಟದಿಂದ ಹುಟ್ಟುವ ಕಾಡಿಗಿಚ್ಚಿನ ಕಿಡಿಯನ್ನು ಅವಳೆಂತೂ ಸಹಿಸುವಳು. ಹಾಗೆ ಕುರುದೇವತೆಯ ಕವಂತಿಯರ ಕೂರುಂಬುಗಳ ಹೊಡೆದ ಸಹಿಸಿದರೂ ಸಹಿಸಬಹುದು, ಆದರೆ ಅವರ ಕೃಪಾಛತ್ರದಲ್ಲಿರುವ ದುರಂಧನರ ದ್ರೋಹಾಗ್ನಿ ಎಂದೆಂದಿಗೂ ಸಹಿಸಲಾರಳು. ಸಲ್ಲದ ಪದಗಳನ್ನು ಪ್ರಯೋಗಿಸಿ ಪರರ ಮನ ನೋಯಿಸುವುದೇ ನಿಮ್ಮ ಗುಣಧರ್ಮವೇ ಶಕುನಿ? ಛೇ ಛೇ, ಕೌಂತ್ಯರ ಅಟ್ಟಹಾಸದಿಂದ ಕುರುಸೈನ್ಯ ದಿಗ್ಭ್ರಮಣೆಯಾಗುತ್ತಿರುವಾಗ ಕತ್ತಲೆಯನ್ನು ಕತ್ತರಿಸಬೇಕಾದುದು ಕಲಿಕಂಠೀರವ ಆಚಾರ್ಯರ ಕರ್ತವ್ಯವೆಂದು ನಾನು ತಿಳಿಯುತ್ತೇನೆ. ನಿಮ್ಮನ್ನೆಲ್ಲ ನಂಬಿ ನಾನು ಕೆಟ್ಟು ಹೋದೆ ಆಚಾರ್ಯರೇ? ಇಲ್ಲ, ನನ್ನನ್ನು ನಂಬಿ ಕೆಡಲಿಲ್ಲ, ಈ ಶಕುನಿಯನ್ನು ನಂಬಿ ಕೆಟ್ಟೆ. ಭೀಮನಿಗೆ ವಿಷ ಹಾಕಿದಾಗ ಕೆಟ್ಟೆ, ಅರಗಿನ ಅರಮನೆಯನ್ನು ಕಟ್ಟಿಸಿದಾಗಲೇ ಕೆಟ್ಟೆ, ದ್ಯೂತವನ್ನಾಡಿದಾಗ ಕೆಟ್ಟೆ, ದ್ರೌಪದಿಯ ವಸ್ತ್ರಾಪರಣ ಮಾಡಿ ಕೆಟ್ಟೆ, ಇನ್ನೂ ಹೇಳಲೇ ದುರ್ಯೋಧನ ನೀನು ಎಂದೋ ಕೆಟ್ಟೆ. ಸುಯೋಧನ, ಆಚಾರ್ಯರ ಮಾತಿನಿಂದಲೇ ತಿಳಿಯುವುದಿಲ್ಲವೇ ಅವರು ಎಂದಿದ್ದರೂ ಪಾಂಡವ ಪಕ್ಷಪಾತಿಗಳು? ಒಟ್ಟಿನಲ್ಲಿ ನೀನು ಕೆಟ್ಟೆ. ಆಚಾರ್ಯರೇ, ಇನ್ನೇಕೆ ಯುದ್ಧ? ಕೈಯಲ್ಲಿರುವ ಬಿಲ್ಲು ಬಾಣವನ್ನು ಚೆಲ್ಲಿಬಿಡಿ, ರಕ್ತಪಾತ ನಿಂತೇ ಹೋಗುವುದಲ್ಲ. ನಿಲ್ಲಿಸು ಶಕುನಿ, ಒಂದು ವೇಳೆ ಹರಣಿಗೆ ತ್ರಿಶೂಲವನ್ನು ಕೆಳಗಡೆಂದು ಹರಿಗೆ ಚಕ್ರವನ್ನು ತೆಗೆದೆಡೆಂದು ಹೇಳಬಹುದು, ಆದರೆ ಧನುರ್ಧಾರಿಯಾದ ದ್ರೋಣನಿಗೆ ಧನುಷನ್ನು ದೂರೀಕರಿಸೆಂದು ಹೇಳಲು ಅದಾವ ಶಕ್ತಿಗೆ ಸಾಧ್ಯವಿದೆ? ಇನ್ನು ಈ ದ್ರೋಣನ ರಣಕುಂಡಲಿಯೇ ಯಜ್ಞಕುಂಡ, ರಿಪು ರಕ್ತವೇ ಹೋಮ ರವಿ, ರಣದೇವತೆ ದರ್ಶನವೇ ಯಜ್ಞ ದೇವತೆ ದರ್ಶನ. ನಾಳೆ ಚಕ್ರ ವ್ಯೂಹವನ್ನು ರಚಿಸಿ ಪಾಂಡವ ವೀರರ ಆಹುತಿ ತೆಗೆದುಕೊಳ್ಳದಿದ್ದರೆ ನಾನು ದ್ರೋಣಾಚಾರ್ಯನೇ ಅಲ್ಲ. ಹೊರಡಿ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮ ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯ ಉದಯವಾದಂತೆಯೇ ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹ ನನ್ನ ಆಶೆಗೆ ಬಂದು ತಂದಿದೆ. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯನೇ ಧನುರ್ಧಾರಿಯಾಗಿ ನಿಂತಿರುವರು. ನಾನೆಷ್ಟು ಪ್ರಯತ್ನಿಸಿದರೂ ವ್ಯೂಹವನ್ನು ಭೇದಿಸಲು ಸಾಧ್ಯವಾಗದೆ ನಿರಾಶನಾಗಿ ಹಿಂತಿರುಗಿಬೇಕಾಯಿತು. ಕೃಷ್ಣಾರ್ಜುನರ ಮತ್ತೊಂದು ಭಾಗದಲ್ಲಿ ಕಾದಾಡುತ್ತಿರುವರು, ಅವರೀಗ ಹಿಂತಿರುಗುವಂತಿಲ್ಲ. ನಾವೊಂದು ಉಪಾಯ ಚಿಂತಿಸಲೇಬೇಕು, ಇಲ್ಲ ನಮಗೆ ಪರಾಜಯ ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಅಭಿಮನ್ಯು, ಕುಮಾರ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣಗಳಿಂದ ನಮ್ಮ ಯೋಧರು ಹತರಾಗುತ್ತಿದ್ದಾರೆ ಮಗು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ನಾನು ಆ ವ್ಯೂಹವನ್ನು ಭೇದಿಸುವೆನು, ಅದಕ್ಕೆ ಅನುಮತಿ ಕೇಳಲೆಂದೇ ನಾನು ಬಂದಿರುವುದು ದೊಡ್ಡಪ್ಪ. ಕುಮಾರ, ನಿನ್ನ ಉತ್ಸಾಹ ಶ್ಲಾಘನೀಯ ಮಗು. ನಾವೆಲ್ಲ ಜೀವಿಸಿದ್ದು ನಿನ್ನನ್ನು ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸಲು ಮನವೊಪ್ಪದು. ದೊಡ್ಡಪ್ಪ, ನನ್ನನ್ನು ಚಿಕ್ಕವನೆಂದು ತಿಳಿದು ಈ ರೀತಿ ಹೇಳುವಿರ? ಈ ದೇಹ ಚಿಕ್ಕದಿರಬಹುದು, ಆದರೆ ಜೀವ ಜ್ಯೋತಿ ಚಿಕ್ಕದಲ್ಲ ದೊಡ್ಡಪ್ಪ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜ್ವಾಜಲ್ಯವಾಗಿ ಬೆಳಗುತ್ತಿದೆ, ಸಾಹಸದ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗುವಂತಾಗಲಿ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವುದನ್ನು ಕಲಿತಿರುವೆ. ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಜಗತ್ತಿಗೆ ತಿಳಿಯುವಂತಾಗಲಿ. ಅನುಮತಿ ಕೊಡಿ ದೊಡ್ಡಪ್ಪ, ಅನುಮತಿ ಕೊಡಿ. ಅಣ್ಣ,
ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಭೀಮ, ಯುದ್ಧರಂಗದಲ್ಲಿ ಒಂದರಗಳಿಗೆಯೂ ನೀನು ಅವನನ್ನು ಬಿಟ್ಟಿರಬಾರದು. ಕುಮಾರ, ಅಭಿಮನ್ಯು ಹೋಗು ಮಗು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರ ವ್ಯೂಹ ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ವಜ್ರ ಕವಚವಾಗಿರಲು ಭಯವೇ. ಇದೋ ಹೊರಟೆ. ಹಾಯ್ ಲಕ್ಷಣ, ಕಾಲ ಕಡಲು ಪ್ರಲಯಾಗ್ನಿಯಿಂದ ಕಳಕಳನೆ ಕುದಿಯುತ್ತಾ ಕೌರವರನ್ನು ಕಚ್ಚಿಕೊಂಡು ಹೋಗುವುದಕ್ಕೆ ಸಾಗಿ ಬರುತ್ತಿರುವ ಲಕ್ಷಣ, ಲಕ್ಷಣ, ಕುರುವಂಶ ಪ್ರವಾಹವು ಪ್ರವಹಿಸದೆ ನಿಂತು ಬಿಟ್ಟಿದೆ. ಚಕ್ರವ್ಯೂಹದ ಅಭೇದ್ಯವಾದ ಸೇನಾಬಲವನ್ನು ಲೆಕ್ಕಿಸದೆ ಕುಮಾರ ಲಕ್ಷಣನನ್ನು ಕೊಂದಿರುವುದು ಯಾವ ಶಕ್ತಿ? ಇದೇ ಕ್ಷಾತ್ರ ಶಕ್ತಿ, ಸುಭದ್ರಾ ದೇವಿಯ ಗರ್ಭದಿಂದ ಉದಯಿಸಿದ ಕುರುಕುಲ ಕೃತಾಂತ ಕಲಾಶಕ್ತಿ. ಕುಮಾರ ಲಕ್ಷಣನನ್ನು ಕೊಂದ ಮಾತ್ರಕ್ಕೆ ಚಕ್ರವ್ಯೂಹದಿಂದ ಪಾರಾದಿಂದ ಭಾವಿಸಿದೆಯಾ? ಶಸ್ತ್ರಗಳ ಝಡತ್ಕಾರ, ಅಸ್ತ್ರಗಳ ಠೇಂಕಾರ, ಇವುಗಳಿಂದ ಭೋರ್ಗರಿಯುತ್ತಿರುವ ಸಮರ ಸಾಗರದಲ್ಲಿ ಒಣಮಾತುಗಳೇಕೆ? ಶಕ್ತಿ ಇದ್ದರೆ ಈ ಪಾರ್ಥ ಕುಮಾರ ಅಭಿಮನ್ಯುವನ್ನು ಎದುರಿಸಿ. ದುರ್ಯೋಧನ, ಆಚಾರ್ಯ, ಭೀಷ್ಮನ ತರುವಾಯ ನಿಮ್ಮನ್ನು ಸೇನಾಪತಿಯನ್ನಾಗಿ ಮಾಡಿದರೂ ಪರಾಜಯವೇ. ಓರ್ವ ಸಾಮಾನ್ಯ ಬಾಲಕನಿಂದ ಚಕ್ರವ್ಯೂಹ ಛಿದ್ರ ಛಿದ್ರವಾಗುತ್ತಿದೆ. ಅಭಿಮಾನ ಪಡಬೇಕಾದ ವಿಚಾರವಿದು ಕುರುರಾಜ. ಅಭಿಮನ್ಯುವಿನ ಆಘಾತದಿಂದ ಕುರು ಸೈನ್ಯ ತಳ್ಳಣಗೊಂಡಿದೆ. ಅದು ಕೃತವರ್ಮ ಪರಾಸ್ತನಾದನು. ದುಶ್ಯಾಸನನ ರಥದ ಕುದುರೆಗಳು ಓಡತೊಡಗಿದವು. ಧನ್ಯ ಬಾಲಕ, ನೀನೇ ಧನ್ಯ. ಪ್ರಮಾದ, ಪ್ರಮಾದ. ಆಚಾರ್ಯ, ಅಭಿಮನ್ಯುವಿನ ವಧೆಯ ಹೊರತು ನಮಗೆ ಶಾಂತಿಗಿಲ್ಲ. ಎಲ್ಲರೂ ಸೇರಿ ಅಭಿಮನ್ಯುವಿನ ಸಂಹಾರ ಮಾಡುವ. ಆದರೆ ಇದು ಧರ್ಮಯುದ್ಧವಾಗದು. ಯುದ್ಧವು ಹಿಂಸೋನ್ಮತ್ತಳಾದ ರಾಕ್ಷಸಿ ಧರ್ಮ ನೀತಿ ವಿವೇಕಗಳಿಗೆ ಮೃತ್ಯು ಸ್ವರೂಪಿಣಿ. ಅವಳಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಬಾಲ ವೃದ್ಧರೆಂಬ ವಿವೇಚನೆ ಇಲ್ಲ. ಏನಾದರೊಂದು ಉಪಾಯದಿಂದ ಶತ್ರುವನ್ನು ವಧಿಸುವುದು ಸಾಮಾನ್ಯ ನೀತಿ. ಹೌದು, ಎಲ್ಲರೂ ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ. ಎರಡು ಹಿಡಿ ಅನ್ನದ ಸಲುವಾಗಿ ಧರ್ಮ ನೀತಿಗೆ ತಿಲಾಂಜನಿಯನ್ನಿತ್ತಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆ ಬರಿದಾಯಿತು. ಈ ರಥದ ಚಕ್ರದ ಹೊರತಾಗಿ ನನ್ನಲ್ಲಿ ಬೇರಾವ ಆಯುಧವೂ ಇಲ್ಲ. ಹಾಗಿದ್ದು ನೀವು ಏಳು ಜನ ಮಹಾರಥಿಕರು ಆಕ್ರಮಣ ಮಾಡುವಿರ. ಆಗಲಿ, ನಿಮ್ಮಲ್ಲಿ ಅಣುವಿನಷ್ಟಾದರೂ ಮನುಷ್ಯತ್ವವಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ. ರಥದ ಚಕ್ರಕ್ಕಾಗಿ ಭಯವೇ? ಮುನ್ನುಗ್ಗಿ ಋತವರ್ಮ, ರಥಸ್ವ ಪ್ರಹಾರ ಮಾಡಿ. ಅಭಿಮನ್ಯುವಿನ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೆ ಯಾರಿಗೂ ಅಂಜಲಾರೆ. ನಾನು ನಿರಾಯುಧನಾದರೂ ಹೇಳಿ ಅಲ್ಲ, ಬನ್ನಿ. ಅಡಕರ್ಣ, ನಾನು ಹಿಂದಿನ ನೋಡುತ್ತೇನೆ. ಕರ್ಣ, ಇದು ಮೋಸ ಯುದ್ಧ. ಸೂತಕುಲಾಧಮ ರಾಧೆಯ ಬಸುರಿಗೆ ಭಾರವಾಗಿ ಭೂಮಿಗೆ ಏತಕ್ಕೆ ಬಿದ್ದೆ. ಬೆನ್ನಿಗೇಕೆ ಬತ್ತಳಿಕೆ ಬಿಗಿದೆ? ಮುಂದೆ ನಿಂತು ಕಾದಾಡಲಾರದೆ ಹಿಂದಿನಿಂದ ಬಂದು ನನ್ನ ಕೈ ಕತ್ತರಿಸಿದೆಯೋ? ಕೌರವ ದಳಪತಿ ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿಯೂ ಇಂತಹ ಅನ್ಯಾಯವೇ? ಈಶ್ವರ, ಈಶ್ವರ, ಈಶ್ವರ! ಕೇಳಿರಿ ಭಾರತ ವೀರರೆಲ್ಲರೂ ಈ ಅರ್ಜುನನ ಭೀಷಣ ಶಪಥವನ್ನು. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಸೈಂಧವನನ್ನು ನಾಳೆ ಸೂರ್ಯನ ಮುಳುಗುವುದರೊಳಗಾಗಿ ಸಂಹರಿಸುವೆನು. ಯಕ್ಷ ರಾಕ್ಷಸರಾದಿಯಾಗಿ ಯಾರೂ ಅವನನ್ನು ಉಳಿಸಲಾರರು. ಇಂದ್ರನು ವಜ್ರಾಯುಧವನ್ನು ಅಡ್ಡಬಿಟ್ಟರು, ಸ್ವಯಂ ಪಾರ್ವತೀಪತಿ ಶೂಲಪಾಣಿಯಾಗಿ ಎದುರಿಗೆ ನಿಂತರು. ಅರ್ಜುನನು ತನ್ನ ಶಪಥದಿಂದ ವಿಚಲಿತನಾಗುವುದಿಲ್ಲ. ಚತುರ್ಥ ಶಪವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರಗಂಬ ನತ್ಯ ಪಾತಾಳಗಳಲ್ಲಿ ಎಲ್ಲಿ ಅಡಗಿಕೊಂಡಿದ್ದರು? ಆ ಸೈಂಧವರನ್ನು ಹಿಡಿದು ತಂದು ಅವನ ಹೃದಯದ ಬಿಸಿರಕ್ತದಿಂದ ನನ್ನ ರಣದಾಹವನ್ನು ಶಾಂತ ಮಾಡುವೆನು. ಒಂದು ವೇಳೆ ನಾನೀ ಪ್ರತಿಜ್ಞೆಯನ್ನು ನಿರ್ವಹಿಸಲು ಅಶಕ್ತನಾದರೆ, ಸೈಂಧವನು ಜೀವಿಸಿದ್ದು ಸೂರ್ಯನು ಅಸ್ತಂಗತನಾದರೆ, ಆಗ ಪ್ರಜ್ವಲಿತ ಚಿತೆಯಲ್ಲಿ ನಾನು ದೇಹತ್ಯಾಗ ಮಾಡುವೆನು.
ಇದೇ ನನ್ನ ಶಪಥ. ಇದಕ್ಕೆ ಶ್ರೀಕೃಷ್ಣನ ಪಾದಾರವಿಂದವೇ ಪ್ರತ್ಯಕ್ಷ ಸಾಕ್ಷಿ. ನಿನಗೆ ಪ್ರಾಣಭಯವಿಲ್ಲ ಸಿಂಧುರಾಜ, ಚಕ್ರವ್ಯೂಹದ ಮಧ್ಯೆ ನೀನು ಸುರಕ್ಷಿತನಾಗಿರುವೆ. ಎಂತಹ ವ್ಯೂಹ! ಹತ್ತು ಹರದಾರಿಯ ಸುತ್ತ ಸೈನ್ಯವು ನಿಂತಿದೆ. ಈ ವ್ಯೂಹ ಮೃತ್ಯುವಿಗೆ ದುರ್ಭೇದ್ಯ. ತನ್ನ ಪ್ರಾಣವನ್ನು ಕೊಟ್ಟಾದರೂ ನಿನ್ನನ್ನು ರಕ್ಷಿಸುವುದಾಗಿ ಆಚಾರ್ಯರು ಅಭಯ ಕೊಟ್ಟಿರುವರು. ನಾನು ನಿನ್ನ ಬೆಂಗಾವಲಾಗಿ ನಿಂತಿರುವೆ ಸೈಂಧವ. ಭಯ? ನಾವೆಲ್ಲ ಬದುಕಿದ್ದು ಛೇಛೆ ಮೃತ್ಯುವಿನ ನಿರೀಕ್ಷೆಯಿಂದ ಭಯ ಹುಟ್ಟಿದೆ ಸಿಂಧುರಾಜ. ನಡುಗುತ್ತಿರುವೆಯಲ್ಲ, ಹುಟ್ಟಿದವರೆಲ್ಲರೂ ಸಾಯಲೇಬೇಕು, ಭಯಪಡಬೇಡ. ನೋಡು, ಆಗಲೇ ಸೂರ್ಯನು ಪಶ್ಚಿಮಾದ್ರಿಯನ್ನು ಸೇರುವ ತವಕದಲ್ಲಿರುವನು. ಅರ್ಜುನ ವ್ಯೂಹದ ಅಂಚನ್ನು ಮುಟ್ಟಿಲ್ಲ, ನಿಶ್ಚಿಂತನಾಗು ಮಿತ್ರ. ಸೂರ್ಯಾಸ್ತಕ್ಕೆ ಇನ್ನೂ ಅರ್ಧ ಗಳಿಗೆ ಉಳಿದಿದೆ. ಅರ್ಜುನನನ್ನು ಸಂಕಟದಿಂದ ಪಾರು ಮಾಡಲು ಉಪಾಯ ಮಾಡಬೇಕು. ಜಾಗೃತಳಾಗು ಯೋಗಮಾಯಿ, ರಾಶಿ ರಾಶಿ ಅಂಧಕಾರವನ್ನು ಪ್ರಸವಿಸು. ಕ್ಷಣಕಾಲ ಪೃಥ್ವಿಗೆ ಕತ್ತಲೆಯು ಆವರಿಸಲಿ. ಸೂರ್ಯನು ಅಸ್ತಂಗತನಾದನು, ಅಂಧಕಾರ ಎಲ್ಲೆಲ್ಲಿಯೂ ಕವಿಯಿತು. ಇದು ಅರ್ಜುನನ ಜೀವನದ ಅಂಧಕಾರ, ಧನಂಜಯನ ಯಶಸ್ ಸೂರ್ಯನ ಅಸ್ತಮಾನ. ಇನ್ನುಳಿದಿರುವುದು ಪ್ರತಿಜ್ಞೆಗೆಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡುವುದಷ್ಟೇ. ಕೃಷ್ಣ, ಕೃಷ್ಣ, ನನ್ನ ಶಪಥವು ಭಂಗವಾಯಿತೆಂಬ ಚಿಂತೆಗೆ ಚಿಂತಿಸಬೇಡ, ಚಿಂತಿಸಬೇಡ. ಕುರುಕ್ಷೇತ್ರದ ಅಂತರ್ಹಿತ ರಣದಾಹ ಅಗ್ನಿ ರೂಪದಿಂದ ಪ್ರಜ್ವಲಿತವಾಗಲಿ. ಸಿಂಧುರಾಜ, ದುರ್ಯೋಧನ, ಅರ್ಜುನನು ಇಲ್ಲಿರುವನು. ಸೈಂಧವ, ಬಾ, ಧೈರ್ಯವಾಗಿ ಮುಂದೆ ಬಾ. ಅರ್ಜುನ, ನಿನ್ನ ಶಪಥದಂತೆ ಅಗ್ನಿಗೆ ನಿನ್ನ ದೇಹವನ್ನು ಅರ್ಪಿಸು, ಮೂಲೋಕದ ಹೆಗ್ಗಳಿಕೆಗೆ ಪಾತ್ರನಾಗು. ಅದಕ್ಕೇಕೆ ಅವಸರ? ನಾನೇ ಚಿತೆಯನ್ನು ಸಿದ್ಧಪಡಿಸು. ಅರ್ಜುನ, ಚಿತೆಯ ಪ್ರದಕ್ಷಿಣೆಗಾಗಿ ಬಾ. ಜೊತೆಯಲ್ಲಿ ನಿನ್ನ ಗಾಂಡೀವವೂ ಇರಲಿ. ಗಾಂಡೀವ? ಅರ್ಜುನನೇ ಇಲ್ಲವಾದ ಮೇಲೆ ಆ ಗಾಂಡೀವವಾದರೂ ಏಕೆ? ಮೋಸ, ಮೋಸ! ಸೈಂಧವ ಕತ್ತಲಾಗಲಿಲ್ಲ, ಓಡು. ಪಾರ್ಥ, ಕೂಡು ಬಾಣವನ್ನು. ಆದರೆ ಆತನ ತಲೆಗೆ ಸಂಧೋಪಾಸನೆಯಲ್ಲಿ ಕುಳಿತಿರುವ ಆತನ ತಂದೆಯ ಬೊಗಸೆಯಲ್ಲಿ ಬೀಳುವಂತೆ ಮಾಡು. ಬಾಣವನ್ನು ಪ್ರಯೋಗಿಸು. ಅಗ್ನಿಮಾಧವ, ಧರ್ಮಜ, ಕ್ಷಾತ್ರ ಬ್ರಹ್ಮಶಕ್ತಿಗಳ ಏಕೀಕರಣದಿಂದ ರೂಪುಗೊಂಡ ದ್ರೋಣಾಚಾರ್ಯರನ್ನು ನಾಶಗೊಳಿಸಲು ತ್ರಿಮೂರ್ತಿಗಳಿಗೂ ಶಕ್ಯವಿಲ್ಲ. ದ್ರೋಣಾಚಾರ್ಯರ ದೇಹಾವಸಾನವಾಗಲು ಕಾಪಟ್ಯದ ಕೂರ್ಗಣೆಯೇ ಬೇಕು. ಅಶ್ವತ್ಥಾಮ ಮಡಿದನೆಂದು ನೀನು ಸಾರಲೇಬೇಕು. ವಾಸುದೇವ, ನಾನು ಅಸತ್ಯವನ್ನು ನುಡಿಯಲೆ. ವಿಶ್ವಸೂತ್ರಧರನು ಯಾವ ಸಮಯದಲ್ಲಿ ಕಮಲ ಬಕುಲ ನಿಶಿಗಂಧ ಕುಸುಮಗಳಲ್ಲಿ ಸುವಾಸನೆಯನ್ನು ಇಟ್ಟನು, ಯಾವ ಸಮಯದಲ್ಲಿ ಆಕಾಶ ಪಟಲದ ಮೇಲೆ ನಕ್ಷತ್ರಗಳನ್ನು ಕೂಡಿಸಿದನು, ಅದೇ ಸಮಯದಲ್ಲಿ ಧರ್ಮಾತ್ಮನ ಮೇಲೆ ಸತ್ಯವನ್ನು ಕೆತ್ತಿದನು. ನಾನು ಸುಳ್ಳನ್ನು ಹೇಗೆ ಹೇಳಲಿ ದೇವ? ದೇವ, ಆ ಕವರವರು ಈ ಭೀಮನನ್ನು ಕೊಲ್ಲಲೆಂದು ಅಶ್ವತ್ಥಾಮನೆಂಬ ಆನೆಯನ್ನು ಬಿಚ್ಚಿಬಿಟ್ಟರು. ಆದರೆ ಆ ಆನೆಯು ನನ್ನಿಂದಲೇ ಹತವಾಯಿತು. ಅಶ್ವತ್ಥಾಮನೆಂಬ ಆನೆ ಸತ್ತಿತೆ? ಪಾಂಡುನಂದನ, ಅಶ್ವತ್ಥಾಮ ಹತೋಹತ ನರೋವ ಕಿಂ ಕುಂಜರೋವ, ಇಷ್ಟು ಮಾತ್ರ ನೀನು ನುಡಿಯಲೇಬೇಕು. ಧರ್ಮಜ, ಅಶ್ವತ್ಥಾಮನೆಂಬ ಆನೆ ಸತ್ತಿರುವಾಗ ನರನು ಗಜವೋ ಎಂದು ಹೇಗೆ ನುಡಿಯಲಿ ದೇವ? ನುಡಿಸಲೇಬೇಕು ಧರ್ಮಜ. ಅಶ್ವತ್ಥಾಮೋ ಹತೋಹತ ನರವೋ ಕೆಂ ಕುಂಜರೋವ. ಏನು, ಅಶ್ವತ್ಥಾಮನು ನುಡಿದನೆ? ಇದನ್ನು ನುಡಿದವರಾರು? ಧರ್ಮಾವತಾರಿ ಸತ್ಯವಾಣಿ ಮೃತ್ಯುಂಜಯನಿಗೆ ಮರಣ ತಟ್ಟಿದೆ. ಅಶ್ವತ್ಥಾಮನೆಲ್ಲಿರುವನೆಂಬುದನ್ನು ಯೋಗ ಮುಖದಿಂದ ಕಾಣುವೆ. ದುಷ್ಟೋದ್ಯುಮ್ನ, ದ್ರೋಣಾಚಾರ್ಯರ ವಧೆ ಮಾಡುವುದಕ್ಕಾಗಿ ದ್ರುಪದರಾಯನ ಯಜ್ಞಪ್ರಸಾದ ರೂಪದಿಂದ ನಿನ್ನನ್ನು ಪಡೆದಿರುವನು. ದ್ರೋಣನ ರುಂಡವನ್ನು ಮುಂಡದಿಂದ ತುಂಡರಿಸಿ ಚೆಲ್ಲ. ಸರ್ವನಾಶ, ಸರ್ವನಾಶ! ಕರ್ಣನು ಬಿಟ್ಟ ನಾಗಾಸ್ತ್ರವು ಭೀಷಣವಾಗಿ ಧೂಮಕೇತುವಿನಂತೆ ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿದೆ. ಅರ್ಜುನ, ಪೃಥ್ವಿಯ ವಕ್ಷಸ್ಥಳವನ್ನು ಭೇದಿಸಿ ಭೂಭಾಗಕ್ಕೆ ನಿನ್ನ ರಥವನ್ನು ಮೆಟ್ಟುವೆನು. ಮರಣಕ್ಕೆ ಸಿದ್ಧನಾಗು ಕರ್ಣ, ನೀನು ಸಾಮಾನ್ಯ ಮನುಷ್ಯನಂತೆ
ನಿರಸ್ತ್ರನಾಗಿ ರಣಭೂಮಿಯಲ್ಲಿ ಮಡಿಯುವೆ. ಇದು ಬ್ರಾಹ್ಮಣನ ಅಭಿಶಾಪ. ಒಮ್ಮಿಂದೊಮ್ಮೆಗೆ ನನ್ನ ರಥದ ಚಕ್ರವೇಕೆ ಭಂಗವಾಯಿತು? ರಥವು ಭೂಮಿಗಿಡಿಯುತ್ತಿರುವುದು ಆಶ್ಚರ್ಯ. ಒಂದಲ್ಪ ರಥದ ಗಾಲಿಯನ್ನು ಎತ್ತುವ ಶಕ್ತಿಯೂ ನನಗಿಲ್ಲದಾಗಿದೆ. ಮಾತೆ ವಸುಂಧರೆ, ಕರ್ಣನು ತನ್ನ ಬಾಹುಗಳ ಸಹಾಯದಿಂದ ಉದ್ಧಾರವಾಗುವನೆಂದು ರಥದ ಚಕ್ರವನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊಂಡೆಗ. ನಿನ್ನಲ್ಲೂ ಇಷ್ಟೊಂದು ಸ್ವಾರ್ಥವೇ? ಬಿಡು ತಾಯಿ, ದಯಮಾಡಿಬಿಡು. ಆಜೀವ ಪರ್ಯಂತ ನಿನ್ನ ಕ್ರೀತ ದಾಸನಂತೆ ನಿನ್ನ ಸೇವೆ ಮಾಡುತ್ತೆ. ಬಿಡು ಬಿಡು. ಅರ್ಜುನ, ಬಾಣವನ್ನು ಬಿಟ್ಟು ಕರ್ಣನ ಕತ್ತನ್ನು ಕತ್ತರಿಸಿ ಕಾಶ್ಯಪಿಗೆ ಮೇಲೆ ಚೆಲ್ಲಿದನು. ಇದೆಂತಹ ಭೀಷಣ ದೃಶ್ಯ! ಉದಯೋನ್ಮುಖ ಸೂರ್ಯನಂತೆ ಅರ್ಜುನನ ರಥ ಮೇಲಕ್ಕೆ ಬರುತ್ತಿದೆ. ಅಸ್ತಂಗತ ಚಂದ್ರನಂತೆ ನನ್ನ ರಥ ಅಂಧಕಾರದ ಗುಹೆಯಲ್ಲಿ ಲೀನವಾಗುತ್ತಿದೆ. ಅರ್ಜುನನ ಉತ್ಥಾನ, ಕರ್ಣನ ಪತನ. ಆಯಿತು ಕರ್ಣಾವಸಾನ, ಕರ್ಣಾವಸಾನ. ವಾಸುದೇವ, ಇದು ಇದು ಈ ಕರ್ಣನ ಅಂತಿಮ ನಮಸ್ಕಾರ, ಸ್ವೀಕರಿಸುದೇವ. ಹೋಗು ವೀರ, ದಾನದಲ್ಲಿ ಮುಕ್ತ ಹಸ್ತನು, ಯುದ್ಧದಲ್ಲಿ ಅಪ್ರತಿಮನೂ ಆಗಿ ಆರ್ಯಾವೃತ್ತವನ್ನು ಬೆಳಗಿದೆ. ಸ್ನೇಹಕ್ಕೆ ಬದ್ಧನಾಗಿ ಬಂಧು ಬಾಂಧವರನ್ನೂ ಪ್ರಾಣವನ್ನೂ ತೊರೆದೆ. ಮುಕ್ತನು ನೀನು. ಹೋಗು ಕರ್ಮವೀರ. ಪ್ರಿಯ ಬಂಧು ಕೌಂತ್ಯೇಯ, ಶುಭಮಸ್ತು, ಶುಭಮಸ್ತು. ಭೀಮಸೇನ, ದುರ್ಯೋಧನನನ್ನು ಎಲ್ಲೆಲ್ಲೂ ಹುಡುಕಿದ್ದಾಯಿತು. ಇದು ನಿನಗೆಂತಹ ಅವಮಾನ! ಈ ಸಾರಿ ದುರ್ಯೋಧನನು ಖಂಡಿತವಾಗಿಯೂ ನಿನ್ನನ್ನು ವಂಚಿಸಿದನು. ನಮ್ಮನ್ನಲ್ಲ, ನಿನ್ನನ್ನು. ವಾಸುದೇವ, ಭೀಮಸೇನನ ಪ್ರತಿಜ್ಞೆ ಎಂದಿಗೂ ಭಂಗವಾಗದು. ಆದರೆ ನಿನ್ನ ಕೃಪೆ ಇರಬೇಕು. ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನೆಂದು ವಾರ್ತೆ ಬಂದಿತು. ಅದಕ್ಕಾಗಿ ನಿನ್ನಿಲ್ಲಿಗೆ ಕರೆತರಬೇಕಾಯಿತು. ನಿನ್ನ ಧ್ವನಿ ಕೇಳಿಸಿದರೇನೇ ಆತ ಬರಲು ಸಾಧ್ಯ. ದುರ್ಯೋಧನ 11 ಅಶ್ವಾರೋಹಿಣಿ ಕುರು ಸೈನ್ಯವನ್ನು ವಿನಾಕಾರಣ ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ಶಲ್ಯ ಮೊದಲಾದ ಮಹಾರಥಿಗಳನ್ನು ಬಲಿಪಟ್ಟೆ. ಶಕುನಿಯೂ ಮಡಿದನು. ನೀನು ಸೋತ ನಾಯಿಯಂತೆ ಓಡಿ ಬಂದು ಎಲ್ಲಿ ತಲೆಮರೆಸಿಕೊಂಡಿರುವೆಯ? ಸ್ತ್ರೀಯರ ಅಂತಃಪುರದಲ್ಲಿ ಅವರ ಸೆರಗಿನಲ್ಲಿ ಮುಖ ಮುಚ್ಚಿಕೊಳ್ಳಬಾರದಿತ್ತೆ. ವೀರನಾದರೆ ಬಾ, ಈ ಕಲಿ ಭೀಮನೆದುರು ನಿಲ್ಲು. ಆಶಂಡಿ, ಇದೋ ಬಂದಿರುವೆ ನೂರು ಗೋದರ. ವಿರಾಟನ ಅಡಿಗೆ ಮನೆಯ ಭಟ್ಟಂಗಿ, ನಾನು ಪ್ರಾಣ ಭಯದಿಂದ ಅಡಗಿರುವೆನೆಂದು ತಿಳಿದಿರುವೆಯಾ? ಇಲ್ಲ, ಕ್ಷಣಕಾಲ ವಿಶ್ರಾಂತಿಗಾಗಿ ಜಲಸ್ತಂಭನ ಮಾಡಿದೆ. ವಿಶ್ರಾಂತಿ, ವಿಶ್ರಾಂತಿಯಂತೆ ನಿಲ್ಲಿಸುವ ಪರಿಹಾಸ್ಯವನ್ನು. ದುರ್ಯೋಧನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಶ್ವಗಿರಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನ ಗಧೆ. ನನ್ನೊಡನೆ ಗಧಾ ಯುದ್ಧ ಮಾಡುವ ಸಾಮರ್ಥ್ಯವಿದ್ದವರು ಒಬ್ಬೊಬ್ಬರಾಗಿ ಬನ್ನಿ. ಇದು ನಿಮಗೆ ಆಮಂತ್ರಣ. ವಾಸುದೇವ, ಇದಕ್ಕಾಗಿ ಇಷ್ಟು ದಿನ ಕಾದಿದ್ದೆ. ಕೃಷ್ಣ, ನೀನು ಯಾರ ಪಕ್ಷ ವಹಿಸುವೆಯೋ ಅವರಿಗೆ ಜಯವೆಂದು ನನಗೆ ತಿಳಿದಿದೆ. ನಾನದಕ್ಕೆ ದುಃಖಿಸುವುದಿಲ್ಲ. ಒಂದು ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸಬೇಕೆಂದು ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ದುರ್ಯೋಧನನ ಸಾಹಸ ಮತ್ತು ಮಾನದ ವಿಜಯ ಗುಂಡುಪಿಯಂತೆ ಮೊಳಗಿಸಬೇಕೆಂದು ನನ್ನ ಇಚ್ಛೆಯಾಗಿತ್ತು. ಪ್ರಾರಂಭವಾಗಲಿ ಗದಾ ಯುದ್ಧ. ಯುದ್ಧ ಮಾಡು, ಇಷ್ಟ ದೇವನನ್ನು ಸ್ಮರಿಸಿಕೋ. ಭಾಪು, ಭಾಪು ದುರ್ಯೋಧನ. ಭೀಮ, ನಿರಾಶನಾಗಬೇಡ. ಪಡೆ ತಟ್ಟಿ ಶೌರ್ಯದಿಂದ ಈಗ ನೆನಪಿಗೆ ಬನ್ನಿ. ಪಡೆ ಸಿದ್ಧನಾದು ಕೌರವೇಶ್ವರ, ಈ ಭೀಮನ ಆಘಾತವನ್ನು ಸೈರಿಸಿತು. ಅತ್ಯಾಚಾರ, ಅತ್ಯಾಚಾರ. ಭೀಮ, ನೀನು ಯುದ್ಧ ನಿಯಮವನ್ನು ಅತಿಕ್ರಮಿಸಿದೆ. ಧನ್ಯ, ವೀರ ಸ್ವರ್ಗ ಹೊಂದಿ ಯಶಸ್ವಿಯಾಗ. ಸುಯೋಧನ, ಕೌರವೇಶ್ವರ. ಯಾರು ನೀನು? ಮಾಯಾವಿ, ವಂಚಕ. ನನ್ನ ಸಂಕಟ ನೋಡಲು ನಿಂತೆಯಾ? ದುರ್ಯೋಧನನಂತಹ ಒಂದು ಕ್ಷುದ್ರ ಕೀಟಕದ ಸಂಹಾರಕ್ಕಾಗಿ ಇಷ್ಟೊಂದು ಶ್ರಮವೇ ಕೃಷ್ಣ? ಸುಯೋಧನ, ನೀನು ಕ್ಷುದ್ರನೇ. ನೀನು ಪಾಂಡವ ಶತ್ರುವಾದರೂ ನನಗೆ ಪ್ರಿಯನು.
ನವಜನಾಂಗದ ನವಹೃದಯದಲ್ಲಿ ಸ್ವಾಭಿಮಾನದ ಚಿರನೂತನ ಆದರ್ಶ ತಂದಿಟ್ಟ ಧ್ರುವತಾರೆ. ಧನ್ಯ ಧನ್ಯ ಕೌರವೀಶ್ವರ ಧನ್ಯ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಆದರೂ ಇದು ನನ್ನ ಪತನವಲ್ಲವೇ ಕೃಷ್ಣ? ಗುರುರಾಜ, ಇದು ನಿನ್ನ ಪತನವಲ್ಲ, ಉತ್ಥಾನ. ನಿನ್ನ ಅಭೀಷ್ಟ ಸಫಲವಾಗಲಿ. ನನ್ನ ರಣದಾಹ ಇನ್ನೂ ಮುಗಿದಿಲ್ಲ. ಆದರೇನು ಮಾಡಲಿ, ಸಮೀಪದಲ್ಲಿ ಯಾರೂ ಇಲ್ಲವಲ್ಲ. ಇರುವರು ಗುರುರಾಜ, ದ್ರೋಣಪುತ್ರನಾದ ಅಶ್ವತ್ಥಾಮನಿನ್ನೂ ಜೀವದಿಂದಿರುವನು. ಇದೇನು ಕನಸೇ? ನೀನು ಅಶ್ವತ್ಥಾಮನೇ ನಿಜವಾಗಿದ್ದರೆ ನಾನೀ ಮಣ್ಣಲ್ಲಿ ಉರುಳಾಡಬೇಕೆ? ಎಲ್ಲ ಮುಗಿದೆಂದು ಭಾವಿಸಿದ್ದೆ. ರಣದೊಂದು ಬಿ ಪುನಃ ಜಾಗೃತವಾಗಲಿ. ಸಾರ್ವಭೌಮ, ನಾಳಿನ ಪ್ರಾತಃ ಕಾಲದೊಳಗಾಗಿ ಪಾಂಡವರ ಚಿನ್ನ ಭಿನ್ನ ರೂಪಗಳನ್ನು ನಿನ್ನ ಚರಣದಲ್ಲಿ ತಂದು ಅರ್ಪಿಸುವೆನು. ಬರುವೆ. ಹೋಗು ವೀರ, ನೀನು ಹಿಂತಿರುಗಿ ಬರುವವರೆಗೆ ದುರ್ಯೋಧನ ಬದುಕಿರುವನು. ಮಹಾರಾಜ, ಮಹಾರಾಜ, ಇದು ಪಾಂಡವರ ರುಂಡಗಳ ಮಾಲೆ. ಎಲ್ಲಿ? ಕೊಡು. ಆ ಭೀಮನ ರುಂಡವನ್ನು ಕೊಡು. ಎಲ್ಲವನ್ನೂ ತೆಗೆದುಕೋ. ಐದು ಜನರನ್ನು ಒಂದೇ ಗೇಟಿಗೆ ಸಂಹರಿಸಿದೆ. ಇದೇನು ಭೀಮನ ರುಂಡವೇ? ಅಲ್ಲ, ಸಹಸ್ರ ಗದಾಘಾತಕ್ಕೂ ಒಡೆಯದ ಭೀಮನ ರುಂಡ ಖಡ್ಗದ ಒಂದೇಟಿನಿಂದ. ಇದು ಭೀಮನ ರುಂಡವಲ್ಲ. ಅಯ್ಯೋ, ಇದೇನು ಮಾಡಿದೆ? ಇವು ಉಪ ಪಾಂಡವರ ತಲೆಗಳು. ಎಂತಹ ಅನರ್ಥವಿದು! ನಾನೆಂತಹ ಅನರ್ಥವನ್ನು ಮಾಡಿದೆ? ಸಹಿಸಲಾರೆ, ನಾನಿದನ್ನು ಸಹಿಸಲಾರೆ. ಆಯಿತು, ಕುರುಕ್ಷೇತ್ರದ ಮಹಾಯುದ್ಧ ಇಲ್ಲಿಗೆ ಮುಗಿಯಿತು. ಮುಗಿಯಿತು ಕೃಷ್ಣ, ಇಲ್ಲಿಗೆ ಮುಗಿಯಿತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆ